ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಸಾಫ್ಟ್ ಆಗಿರೋ ತಿಂಡಿ ರೆಸಿಪಿ. ಒಂದೇ ರೀತಿ ತಿಂಡಿ ತಿಂದು ನೀವು ಬೇಜಾರಾಗಿದ್ದರೆ ಈ ರೀತಿಯ ಹೊಸ ತಿಂಡಿನ ನೀವು ಟ್ರೈ ಮಾಡ್ಬೋದು. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು 3-4 ಗಂಟೆಗಳ ಮುಂಚೆನೇ ನೆನೆ ಹಾಕಿ ಹಾಕಿದೆ. ಈಗ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ. ಅಕಸ್ಮಾತ್ ಈ ತಿಂಡಿನ ನೀವು ಬೆಳಗ್ಗೆ ಮಾಡೋಂಗಿದ್ರೆ ರಾತ್ರಿನೇ ಅಕ್ಕಿನ ನೆನೆಸ್ಬಿಡಿ, ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಈಗ ಅಕ್ಕಿಲಿರೋ ನೀರೆಲ್ಲ ತಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ಫುಲ್ಲು ನುಣ್ಣಗೆ ರುಬ್ಕೋಬೇಕು, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಚಿಕ್ಕದಾಗಿರುತ್ತಲ್ಲ ಆ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೂ ಇಲ್ಲಿ 1 ಕಪ್ ಮೊಸರು ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಮೊಸರು ಸೇರಿಸ್ಕೊಂಡು ರುಬ್ಕೊಳ್ಳೋಣ. 2 ಬ್ಯಾಚಲ್ಲಿ ರುಬ್ಕೊಳ್ಳೋಣ. ನೋಡಿ, ಈ ಥರ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಮತ್ತು ಮಿಕ್ಕಿದ ಅಕ್ಕಿ ಮೊಸರೇನಿದೆ ಅದನ್ನು ರುಬ್ಕೊಂಡು ಬರೋಣ. ಈಗ ಇದಕ್ಕೆ 1/4 ಕಪ್ ರವೆ ಸೇರಿಸ್ಕೊತಾ ಇದ್ದೀನಿ. ಇದು ನಾರ್ಮಲ್ ಉಪ್ಪಿಟ್ಟು ರವೆ, ಚಿರೋಟಿ ರವೆ ಅಲ್ಲ. ಈಗ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 3-4 ನಿಮಿಷ ನೋಡಿ ಈ ಥರ ಜೋರು ಜೋರಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದೇ ಡೈರೆಕ್ಷನಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 15 ನಿಮಿಷ ಹಾಗೆ ಇಡೋಣ. 15 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಸೆಟ್ ಆಗಿದೆ. ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟ್ ಆಗಿದೆ. ತುಂಬ ಗಟ್ಟಿ ಇಲ್ಲ, ತುಂಬ ತೆಳ್ಳೆ ಇಲ್ಲ, ತುಂಬ ತೆಳ್ಳೆನೂ ಮಾಡ್ಕೋಬಾರ್ದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೂ ಸ್ವಲ್ಪ ಶುಂಠಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ 1-2 ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೂ ಇದಕ್ಕೊಂದು ಒಗ್ಗರಣೆ ಸೇರಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಎಣ್ಣೆನ ತುಂಬ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ 1/2 ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಒಳ್ಳೆ ಘಮ ಬರುತ್ತೆ ಇದರಿಂದ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಇದಕ್ಕೆ ಈನು ಹಾಕೋತಾ ಇದ್ದೀನಿ. ಇದು ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ, ಅದು ಫುಲ್ ಒಂದು ಪ್ಯಾಕೆಟ್ ಹಾಕೋತಾ ಇದ್ದೀನಿ. ಈನು ಇಲ್ಲ ಅಂದರೆ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ 1/2 ಚಮಚ. ಈನು ಹಾಕಿದ್ಮೇಲೆ ತುಂಬ ಹೊತ್ತು ಮಿಕ್ಸ್ ಮಾಡಬಾರ್ದು. ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಇದನ್ನು ತಕ್ಷಣ ಕುಕ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರದ್ದು ಸ್ಟೀಮರ್ ಸ್ಟ್ಯಾಂಡ್ ಬರುತ್ತಲ್ಲ, ತೊಗೊಂಡಿದ್ದೀನಿ. ಈ ಥರ ಸ್ಟೀಮರ್ ಇಲ್ಲ ಅಂದರೆ ನೀವು ಯಾವ್ದಾದ್ರು ಪ್ಲೇಟಲ್ಲೂ ಮಾಡ್ಕೋಬೋದು. ಇದನ್ನು ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಂಡಿದ್ದೀನಿ ಮೊದಲು. ಈಗ ಬ್ಯಾಟರ್ ಹಾಕ್ಕೊಳ್ಳೋಣ, ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಕೊಳ್ಳೋಣ. ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ ಹಾಕೋತಾ ಇದ್ದೀನಿ. ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಈಗ ಇದನ್ನು ಸ್ಟೀಮ್ ಕುಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊದಲೇ ನೀರು ಬಿಸಿ ಹಾಕಿಟ್ಟಿದ್ದೆ, ಈಗ ನೀರು ಕುದಿತಾ ಇದೆ. ಇದರೊಳಗೆ ಸ್ಟೀಮರ್ ಪ್ಲೇಟ್ ಇದೆಯಲ್ಲ, ಇಡೋಣ. ಈ ಥರದ್ದು ಸ್ಟೀಮರ್ ಇಲ್ಲ ಅಂದರೆ ನಾರ್ಮಲ್ ತಟ್ಟೆಲ್ಲೇ ನೀವು ಎಣ್ಣೆ ಗ್ರೀಸ್ ಮಾಡಿಕೊಂಡು ಈ ಥರ ಬ್ಯಾಟರ್ ಹಾಕ್ಕೊಂಡು ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ನೀವು ಈ ಥರ ಸ್ಟೀಮ್ ಕುಕ್ ಮಾಡ್ಕೋಬೋದು. ಈಗ ಇದನ್ನು ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ 15 ನಿಮಿಷ ಸ್ಟೀಮ್ ಕುಕ್ ಮಾಡ್ಕೋಬೇಕು. ಸಾಕು, 15 ನಿಮಿಷಕ್ಕಿಂತ ಜಾಸ್ತಿ ಮಾಡ್ಕೋಬೇಡಿ, ಇಲ್ಲಾಂದರೆ ಗಟ್ಟಿಯಾಗ್ಬಿಡುತ್ತೆ. 15 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ಎಲ್ಲ, ಸ್ಟ್ಯಾಂಡನ್ನ ತಕ್ಕೊಬಿಡೋಣ. ಈಗ ಇದನ್ನು ಸ್ವಲ್ಪ ತಣ್ಣಗಾಗ್ಬಿಡೋಣ. ಕಂಪ್ಲೀಟಾಗಿ ತಣ್ಣಗಾಗುತ್ತೆ ಏನು ಬೇಡ, ನಾವು ಇಡ್ಲಿಗೆ ಸ್ವಲ್ಪ ತಣ್ಣಗೆ ಮಾಡ್ಕೋತೀವಲ್ಲ ಆ ಥರನೇ. ಈಗ ಇನ್ನೂ ಇದು ಬಿಸಿ ಇದೆ, ಈಗ ಇದನ್ನ ತೆಕ್ಕೊಳ್ಳೋಣ. ಈಸಿಯಾಗಿ ಬಂದ್ಬಿಡುತ್ತೆ. ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಆಗಿದೆ, ಫುಲ್ ಹತ್ತಿ ಥರ ಬಂದಿದೆ. ಮೇಲಿಂದ ಏನು ಎಕ್ಸ್ಟ್ರಾ ಒಗ್ಗರಣೆ ಹಾಕೋದೇನು ಬೇಡ, ನಾವು ಮೊದಲೇ ಒಗ್ಗರಣೆ ಸೇರಿಸಿದೀವಲ್ಲ, ಒಳ್ಳೆ ಘಮ ಬರ್ತಾ ಇದೆ. ಇದು ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲನ ತಕ್ಕೊಬಿಡೋಣ. ಇದನ್ನು ಯಾವುದಾದ್ರು ಚಟ್ನಿ ಜೊತೆನೂ ತಿನ್ಬೋದು, ಹಾಗೇನೂ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.